ಮೂಡಾದಿಂದ 50-50 ಸೈಟ್ ಪಡೆದವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಕುಟುಂಬ ಆಯಿತು, ಈಗ ಉಳಿದವರ ಸರದಿ. ಸಿದ್ದರಾಮಯ್ಯನವರ ಕುಟುಂಬ ಪಡೆದಂತಹ 14 ಸೈಟ್ಗಳನ್ನ ವಾಪಸ್ ಕೊಡಲಾಯಿತು ಮೂಡಾಗೆ. ಈಗ ಉಳಿದಂತವರ ಸರದಿ, ಯಾರೆಲ್ಲ 50-50 ನಿಯಮದ ಅಡಿಯಲ್ಲಿ ಸೈಟ್ ಅನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಶಾಕ್ ಇದೆ. 50-50 ಅಡಿ ನೀಡಿದ್ದಂತಹ ನಿವೇಶನಗಳನ್ನು ವಾಪಸ್ ಪಡೆಯುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಭೆಯಲ್ಲಿ. ಬರೋಬ್ಬರಿ 10 ತಿಂಗಳ ನಂತರದಲ್ಲಿ ನಡೆದಂತಹ ಮೂಡಾ ಸಭೆ, ಈ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ಮೂಡಾ ಸಭೆ ಆಯಿತು, ಅದು ಕೂಡ 10 ತಿಂಗಳ ನಂತರದಲ್ಲಿ. ಎಲ್ಲ ಬಗೆಯ 50-50 ಸೈಟ್ಗಳ ಜಪ್ತಿಗೆ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ. ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ವರದಿ ನಂತರದಲ್ಲಿ ಆ ಸೈಟ್ಗಳನ್ನು ಜಪ್ತಿ ಮಾಡುವಂತಹ ತೀರ್ಮಾನ. ಸಭೆ ನಿರ್ಣಯದ ಪ್ರಕಾರ ಬರೋಬ್ಬರಿ 3600 ಹೆಚ್ಚು ಸೈಟ್ಗಳನ್ನು ವಾಪಸ್ ಪಡಿಬೇಕು ಅಂತ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸಭೆ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಮನ್ನಣೆ ಹಾಕುತ್ತಾ ಈಗಿರುವಂತಹ ಪ್ರಶ್ನೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಸಿಎಂ ಸಿದ್ದರಾಮಯ್ಯನವರ ಕುಟುಂಬ ಪಡೆದಂತಹ 14 ಸೈಟ್ ವಾಪಸ್ ಆಯಿತು ಮೂಡಾಗೆ. ಅದಾದ ಮೇಲೆ ಈಗ 10 ತಿಂಗಳ ನಂತರದಲ್ಲಿ, ಒಂದು ದೊಡ್ಡ ಗ್ಯಾಪ್ ನಂತರದಲ್ಲಿ ಸಭೆ ಆಯಿತು. ಸಭೆಯಲ್ಲಿ ಒಂದು ದೊಡ್ಡ ನಿರ್ಧಾರ ಎಲ್ಲ ಹಗರಣದ ನಂತರದಲ್ಲಿ, ಆದರೆ ಸರ್ಕಾರ ಇದಕ್ಕೆ ಓಕೆ ಎನ್ನುತ್ತಾ ಅನ್ನುವಂಥ ಪ್ರಶ್ನೆ ಆಗಿರೋದು. ಅರುಣ್, ಖಂಡಿತವಾಗ್ಲೂ ಕೂಡ, ಯಾಕಂತೇಳಿದ್ರೆ ಈಗ ಕಳೆದ 4 ವರ್ಷಗಳಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ರೀತಿಯಾಗಿ 50-50 ನಿಯಮದ ಅಡಿಯಲ್ಲಿ ಮಾರಾಟ ಮಾಡಿರ್ತಕ್ಕಂತ, ಅಂದ್ರೆ ಫಲಾನುಭವಿಗಳಿಗೆ ಕೊಟ್ಟಿರ್ತಕ್ಕಂಥ ನಿವೇಶನಗಳೇನಿವೆ ಅವು ದೊಡ್ಡ ಮಟ್ಟದ ವಿವಾದಕ್ಕೆ, ಚರ್ಚೆಗೆ ಗ್ರಾಸವಾಗಿದ್ವು. ಅದೇ ರೀತಿಯಲ್ಲಿ ಇದೇ ನಿಯಮದಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಂತ ಸಿದ್ದರಾಮಯ್ಯನವರ ಕುಟುಂಬ ಕೂಡ ಅದನ್ನ ವಾಪಸ್ ಕೊಡುವಂತಹ ಪ್ರಕ್ರಿಯೆಗಳಾಗಿದ್ವು. ಅದರ ಹಿನ್ನೆಲೆಯಲ್ಲಿ ಈಗ ನಿನ್ನೆ ನಡೆದಂತ ಒಂದು ಸಭೆ ಏನಿದೆ, ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ತೀರ್ಮಾನವನ್ನ ತೆಗೆದುಕೊಂಡಂತೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳು ಮತ್ತೆ ಮುಖ್ಯಸ್ಥರುಗಳು ತೀರ್ಮಾನ ಮಾಡದಂತೆ ಕಾಣ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಈಗ 50-50 ನಿಯಮದಲ್ಲಿ ಸೈಟ್ಗಳನ್ನ ಪಡ್ಕೊಂಡಂತ ಜನರೇನಿದ್ರು ಅವ್ರಿಗೆ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಅಂದಾಜಿಸಿರುವಂತಹ ಪ್ರಕಾರ ಸುಮಾರು 3600 ಹೆಚ್ಚು ನಿವೇಶನಗಳು ಈ ರೀತಿಯಾಗಿ 50-50 ನಿಯಮದಲ್ಲಿ ಏನ್ ಕೊಟ್ಟಿದ್ರು, ಆ ಎಲ್ಲಾ ಸೈಟ್ಗಳನ್ನ ಫಸ್ಟ್ ವಾಪಸ್ ತೆಗೆದುಕೊಳ್ಬೇಕು, ತೆಗೆದುಕೊಂಡು ನಂತರದಲ್ಲಿ ಅವುಗಳನ್ನ ಸ್ಕ್ರುಟಿನಿ ಮಾಡಿ ಯಾವ್ದಾದ್ರು ಜಿನೈನ್ ಕೇಸ್ ಇದ್ರೆ ಅಂತವದಕ್ಕೆ ಮಾತ್ರ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಇದು ನಿನ್ನೆ ನಡೆದಂತ ಸಭೆಯಲ್ಲಿ ಆಗಿರ್ತಕ್ಕಂತ ತೀರ್ಮಾನ. ಈ ತೀರ್ಮಾನವನ್ನ ಈಗೇನ್ ರಾಜ್ಯ ಸರ್ಕಾರ ಪಿ ಎನ್ ದೇಸಾಯಿ ಆಯೋಗವನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಿಸ್ತಾ ಇದೆ, ಅವರು ಒಂದು ವರದಿ ಕೊಡೋದನ್ನ ಕಾಯ್ತಾ ಇದ್ದಾರೆ. ಅಲ್ಲಿ ಯಾರಿಗೆಲ್ಲ 50-50 ನಿಯಮದಲ್ಲಿ ಸೈಟ್ಗಳು ಹೋಗಿದೆ ಅನ್ನೋದನ್ನು ಕೂಡ ಎಲ್ಲ ಲೆಕ್ಕ ಹಾಕ್ತಾರೆ. ಅದಾದ ನಂತರದಲ್ಲಿ ಆ ವರದಿ ಆಧರಿಸಿ ಎಲ್ಲಾ ಸೈಟ್ಗಳನ್ನ ಮುಟ್ಕೊಳ್ಳ ಹಾಕಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಬಹುಶಃ ಇಂಥದ್ದೊಂದು ತೀರ್ಮಾನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸುಖ ಸುಮ್ಮನೆ ಬೇರೆಯವರಿಗೆಲ್ಲ ಏನು ಸೈಟ್ಗಳು ಬೇಕಾಬಿಟ್ಟಿ ಮಾರಾಟ ಆಗಿದ್ವು, ಅವುಗಳೆಲ್ಲ ವಾಪಸ್ ಆಗ್ತವೆ, ಬಡವರಿಗೆ ಸೈಟ್ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಜನರು ಕೂಡ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮಧು ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.